ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪ್ರತಿಯೊಬ್ಬರ ನಾಡಿ ನೋಡಿ ಮೊದಲು ಅವರಿಗೆ ತಂದೆಯ ಮೇಲೆ ನಿಶ್ಚಯ ಮಾಡಿಸಿ ನಂತರ ಮುಂದುವರಿಯಿರಿ ಪರಮಾತ್ಮನ ಮೇಲೆ ನಿಶ್ಚಯವಿಲ್ಲವೆಂದರೆ ಜ್ಞಾನ ಕೊಡುವುದು ಸಮಯ ವ್ಯರ್ಥ ಮಾಡುವುದಾಗಿದೆ ಪ್ರಶ್ನೆ ಯಾವ ಮುಖ್ಯ ಪುರುಷಾರ್ಥ ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡುತ್ತೆ ಉತ್ತರ ಅಂತರ್ಮುಖತೆಯ ಪುರುಷಾರ್ಥ ತಾವು ಬಹಳ ಅಂತರ್ಮುಖಿಗಳಾಗಿರಬೇಕು ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಕಲ್ಯಾಣಕ್ಕಾಗಿ ಸಲಹೆ ನೀಡುತ್ತಾರೆ ಯಾರು ಅಂತರ್ಮುಖಿ ಯೋಗಿ ಮಕ್ಕಳಿರುತ್ತಾರೆ ಅವರು ಎಂದಿಗೂ ಸಹ ದೇಹಾಭಿಮಾನದಲ್ಲಿ ಬಂದು ಮುನಿಸಿಕೊಳ್ಳುವುದಿಲ್ಲ ಜಗಳವಾಡುವುದಿಲ್ಲ ಅವರ ನಡತೆ ಬಹಳ ರಾಯಲ್ ಆಗಿರುತ್ತೆ ಬಹಳ ಕಡಿಮೆ ಮಾತನಾಡ್ತಾರೆ ಯಜ್ಞದ ಸೇವೆಯನ್ನು ಬಹಳ ಆಸಕ್ತಿಯಿಂದ ಮಾಡುತ್ತಾರೆ ಜಾಸ್ತಿ ಚರ್ಚೆ ಮಾಡುವುದಿಲ್ಲ ನೆನಪಿನಲ್ಲಿದ್ದು ಸೇವೆ ಮಾಡುತ್ತಾರೆ ಶಾಂತಿ ಬಹಳ ಮಟ್ಟಿಗೆ ನೋಡಿದಾಗ ಪ್ರದರ್ಶನಿ ಸೇವೆಯ ಸಮಾಚಾರ ಬರುತ್ತೆ ಅದರಲ್ಲಿ ಮೂಲ ಮಾತು ತಂದೆಯ ಪರಿಚಯವಾಗಿದೆ ತಂದೆಯ ಮೇಲೆ ಪೂರ್ಣ ನಿಶ್ಚಯವಾಗದ ಹೊರತು ಬಾಕಿ ಏನೆಲ್ಲ ತಿಳಿಸ್ತೀರ ಅದು ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಂತೂ ಕಷ್ಟ ಬಲೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ತಂದೆಯ ಪರಿಚಯವಿಲ್ಲವೆಂದರೆ ಏನು ಉಪಯೋಗ ಆದ್ದರಿಂದ ಮೊದಲು ತಂದೆಯ ಪರಿಚಯ ಕೊಡಬೇಕು ತಂದೆಯ ಮಹಾವಾಕ್ಯವಾಗಿದೆ ನನ್ನನ್ನು ನೆನಪು ಮಾಡಿರಿ ನಾನೇ ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ಪತಿತರಿಂದ ಪಾವನರಾಗುತ್ತೀರಾ ಇದು ಮುಖ್ಯ ಮಾತಾಗಿದೆ ಭಗವಂತ ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನ ಜ್ಞಾನಸಾಗರ ಸುಖ ಸಾಗರ ಆಗಿದ್ದಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಈ ಮಾತು ನಿಶ್ಚಯವಾದರೆ ಭಕ್ತಿ ಮಾರ್ಗದ ಯಾವ ಗೀತೆ ಭಾಗವತ ವೇದಶಾಸ್ತ್ರ ಎಲ್ಲವೂ ಸಹ ಖಂಡನೆಯಾಗುತ್ತೆ ಭಗವಂತ ಅಂತೂ ಸ್ವತಃವಾಗಿ ತಿಳಿಸುತ್ತಾರೆ ಈ ಶಾಸ್ತ್ರಗಳನ್ನು ನಾನು ತಿಳಿಸಿಲ್ಲ ನನ್ನ ಜ್ಞಾನ ಶಾಸ್ತ್ರಗಳಲ್ಲಿ ಇಲ್ಲ ಅದು ಭಕ್ತಿ ಮಾರ್ಗದ ಜ್ಞಾನವಾಗಿದೆ ನಾನಂತೂ ಜ್ಞಾನವನ್ನು ನೀಡಿ ಸದ್ಗತಿ ಮಾಡಿ ಹೊರಟು ಹೋಗುತ್ತೇನೆ ಮತ್ತೆ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ ಜ್ಞಾನದ ಪ್ರಾರಬ್ಧ ಮುಕ್ತಾಯವಾದ ಮೇಲೆ ಭಕ್ತಿ ಮಾರ್ಗ ಪ್ರಾರಂಭವಾಗತ್ತೆ ಯಾವಾಗ ತಂದೆಯ ಮೇಲೆ ನಿಶ್ಚಯ ಕುಳಿತುಕೊಳ್ಳುತ್ತದೆಯೋ ಆಗ ತಿಳಿಯುತ್ತಾರೆ ಭಗವಾನ್ ವಾಚ ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಏನಿಲ್ಲ ಇದೆ ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಸಮಯ ನಡೆಯುತ್ತೆ ಭಗವಂತ ಬಂದಾಗ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಇದು ಐದು ಸಾವಿರ ವರ್ಷಗಳ ಕಲ್ಪವಾಗಿದೆ ನಾನು ಬ್ರಹ್ಮರವರ ಮುಖದಿಂದ ತಿಳಿಸುತ್ತಿದ್ದೇನೆ ಅಂದಾಗ ಮೊದಲು ಈ ಮಾತನ್ನ ಬುದ್ಧಿಯಲ್ಲಿ ಕೋರಿಸಬೇಕು ಭಗವಂತ ಯಾರು ಎಂಬುದನ್ನು ಎಲ್ಲಿಯವರಿಗೆ ಈ ಮಾತು ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಬೇರೆ ಏನು ತಿಳಿಸಿದರೂ ಸಹ ಪ್ರಭಾವ ಬೀಳುವುದಿಲ್ಲ ಇಡೀ ಪರಿಶ್ರಮ ವ್ಯರ್ಥವಾಗುತ್ತದೆ ಬಾಕಿ ಪರಿಶ್ರಮ ಇರುವುದೇ ಈ ಮಾತಿನಲ್ಲಿ ತಂದೆ ಬರುವುದೇ ಎಲ್ಲರನ್ನೂ ಸಮಾಧಿಯಿಂದ ಜಾಗೃತ ಮಾಡಲಿಕ್ಕೋಸ್ಕರ ಶಾಸ್ತ್ರಗಳನ್ನು ಓದುವುದರಿಂದ ಜಾಗೃತ ಆಗುವುದಿಲ್ಲ ಪರಮಾತ್ಮ ಜ್ಯೋತಿ ಸ್ವರೂಪ ಆಗಿದ್ದಾರೆ ಅಂದಾಗ ಅವರ ಮಕ್ಕಳು ಸಹ ಜ್ಯೋತಿ ಸ್ವರೂಪರಾಗಿದ್ದೀರಾ ಆದರೆ ತಾವು ಮಕ್ಕಳು ಪತಿತ ಆತ್ಮರಾಗಿದ್ದೀರಾ ಆದ ಕಾರಣ ಜ್ಯೋತಿ ನಂದಿ ಹೋಗಿದೆ ತಮೋಪ್ರಧಾನರಾಗಿದ್ದೀರಾ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡದ ಹೊರತು ನಂತರ ಏನೆಲ್ಲ ಪರಿಶ್ರಮ ಪಡುತ್ತೀರಾ ಅಭಿಪ್ರಾಯವನ್ನು ಭರಿಸಿಕೊಳ್ಳುತ್ತೀರಾ ಅದೇನೂ ಉಪಯೋಗಕ್ಕೆ ಬರುವುದಿಲ್ಲ ಅದರಿಂದ ಸೇವೆಯೂ ಆಗುವುದಿಲ್ಲ ನಿಶ್ಚಯವಿದ್ದಾಗ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಬ್ರಹ್ಮವರ ಮೂಲಕ ತಂದೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಬ್ರಹ್ಮರವರನ್ನು ನೋಡಿ ಅನೇಕರು ತಬ್ಬಿಬ್ಬಾಗುತ್ತಾರೆ ಏಕೆಂದರೆ ತಂದೆಯ ಪರಿಚಯವೇ ಇರುವುದಿಲ್ಲ ನೀವೆಲ್ಲರೂ ತಿಳಿದಿದ್ದೀರಾ ಭಕ್ತಿ ಮಾರ್ಗ ಈಗ ಕಳೆದು ಹೋಗುತ್ತಿದೆ ಕಲಿಯುಗ ಎಲ್ಲ ಭಕ್ತಿ ಮಾರ್ಗವಾಗಿದೆ ಈಗ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗವಿದೆ ನಾವು ಸಂಗಮ ಯುಗಿಗಳಾಗಿದ್ದೇವೆ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಯಾರು ಸಂಗಮ ಯುಗದಲ್ಲಿರುವುದಿಲ್ಲವೋ ಅವರು ದಿನ ಪ್ರತಿದಿನ ತಮೋಪ್ರದಾನರಾಗುತ್ತಾನೆ ಹೋಗ್ತಾರೆ ಆ ಕಡೆ ಒಂದು ಕಡೆ ತಮೋಪ್ರದಾನ ಹೆಚ್ಚಾಗ್ತಾ ಇದೆ ಈ ಕಡೆ ನಿಮ್ಮ ಸಂಗಮ ಯುಗ ಮುಗಿಯುತ್ತಾ ಹೋಗುತ್ತಿದೆ ಇದು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಿಳಿಸುವವರು ಸಹ ನಂಬರ್ ಇದ್ದೀರಾ ತಂದೆ ಪ್ರತಿ ದಿನ ಪುರುಷಾರ್ಥ ಮಾಡಿಸ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಮಕ್ಕಳಲ್ಲಿ ಹೆಚ್ಚಿನದಾಗಿ ಮಾತನಾಡುವ ಹವ್ಯಾಸವಿದೆ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ನೆನಪು ಮಾಡುವುದು ಬಹಳ ಕಠಿಣವಾಗುತ್ತದೆ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ತಮ್ಮದೇ ವಿಚಾರಗಳಲ್ಲಿ ತಿಳಿಸುತ್ತಿರುತ್ತಾರೆ ತಂದೆಯ ಮೇಲೆ ನಿಶ್ಚಯವಾಗದ ಹೊರತು ಅನ್ಯ ಚಿತ್ರಗಳ ಕಡೆ ಕರೆದುಕೊಂಡು ಹೋಗುವುದು ಸಹ ಅಂದರೆ ಬೇರೆ ಏನೆಲ್ಲ ತಿಳಿಸಿದ್ರು ಸಹ ವೇಸ್ಟ್ ಅಂತಾರೆ ಬಾಬಾ ಮೊದಲು ತಂದೆಯ ಪರಿಚಯವನ್ನು ಕೊಟ್ಟು ನಿಶ್ಚಯ ಮಾಡಿಸಬೇಕು ಅನ್ಯರ ನಾಡಿ ನೋಡಿ ತಿಳಿ ತಿಳಿದುಕೊಂಡಿರುವುದಲ್ಲ ಉದ್ಘಾಟನೆ ಮಾಡುವವರಿಗೂ ಸಹ ಮೊದಲು ಬಾಬಾರವರ ಪರಿಚಯವನ್ನು ಕೊಡಬೇಕು ಇವರು ಸರ್ವಶ್ರೇಷ್ಠ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ತಂದೆ ಈ ಜ್ಞಾನವನ್ನು ಈಗ ಕೊಡುತ್ತಾ ಇದ್ದಾರೆ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಕೊನೆಯಲ್ಲಿ ಭಕ್ತಿ ಪ್ರಾರಂಭವಾಗುತ್ತೆ ತಂದೆ ತಿಡಿಸುತ್ತಾರೆ ಯಾವಾಗ ದುರ್ಗತಿ ಅಂದರೆ ಅರ್ಥ ನನ್ನ ನಿಂದನೆ ಮುಕ್ತಾಯವಾಗುವ ಸಮಯವಾಗುವುದು ಆಗ ನಾನು ಬರುತ್ತೇನೆ ಅರ್ಧ ಕಲ್ಪ ಅವರು ನಿಂದನೆ ಮಾಡಲೇಬೇಕಾಗುತ್ತದೆ ಯಾರ ಪೂಜೆಯನ್ನು ಮಾಡುತ್ತಾರೆ ಅವರ ಪರಿಚಯವನ್ನು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿಸುತ್ತೀರಾ ಅನ್ ಆದರೆ ತಂದೆಯ ಜೊತೆ ತಮ್ಮ ಸಂಬಂಧ ಯೋಗವಿಲ್ಲವೆಂದರೆ ಅನ್ಯರಿಗೇನು ತಿಳಿಸುತ್ತೀರಾ ಬಲಿ ತಂದೆ ಎಂದು ಹೇಳುತ್ತಾರೆ ಆದರೆ ಯೋಗವೇ ಇಲ್ಲದಿದ್ದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಧಾರಣೆಯೂ ಆಗುವುದಿಲ್ಲ ಮುಖ್ಯವಾದ ಮಾತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಯಾವ ಮಕ್ಕಳು ಜ್ಞಾನಿಯ ಜೊತೆಯಲ್ಲಿ ಯೋಗಿಗಳು ಆಗಿರುತ್ತಾರೆ ಅವರು ದೇಹಿ ಅಭಿಮಾನಿಯಾಗಿರುತ್ತಾರೆ ದೇಹಾಭಿಮಾನದ ಅಂಶ ಅವಶ್ಯವಾಗಿ ಜ್ಞಾನಿ ಯೋಗಿ ಇಲ್ಲ ಎಂದರೆ ಇರುತ್ತೆ ಯೋಗವಿಲ್ಲದಿದ್ದರೆ ಅನ್ಯರಿಗೆ ತಿಳಿಸಿದರೆ ಯಾವುದೇ ಪ್ರಯೋಜನ ಇರುವುದಿಲ್ಲ ದೇಹಾಭಿಮಾನದಲ್ಲಿ ಬಂದು ಯಾರ ಅನ್ಯರಿಗೆ ತೊಂದರೆಯೂ ಸಹ ಕೊಡ್ತಿರ್ತಾರೆ ನೀವು ಮಕ್ಕಳು ಚೆನ್ನಾಗಿ ಭಾಷಣ ಮಾಡ್ತೀರಾ ಅಂದಾಗ ಬಾಬಾ ಹೇಳ್ತಾರೆ ಜ್ಞಾನಿ ಆತ್ಮ ಎಂದು ತಿಳ್ಕೊಳ್ತಾರೆ ತಂದೆ ಹೇಳ್ತಾರೆ ಜ್ಞಾನಿ ಆತ್ಮ ಅಂತೂ ಆಗಿದ್ದೀರಾ ಆದರೆ ಯೋಗ ಕಡಿಮೆ ಇದೆ ಯೋಗದ ಮೇಲೆ ಪುರುಷಾರ್ಥ ಬಹಳ ಕಡಿಮೆ ಇದೆ ಚಾರ್ಟನ್ನ ಇಡೀ ಎಂದು ತಂದೆ ಹೇಳುತ್ತಾರೆ ಮುಖ್ಯವಾದುದ್ದಾಗಿದೆ ಯೋಗದ ವಿಷಯ ಮಕ್ಕಳಲ್ಲಿ ಜ್ಞಾನವನ್ನು ತಿಳಿಸುವ ಉಮಂಗ ಅಂತೂ ಇದೆ ಆದರೆ ಯೋಗವೇ ಇಲ್ಲ ಎಂದರೆ ಯೋಗವಿಲ್ಲದೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಮತ್ತೇನು ಪದವಿಯನ್ನು ಪಡೆಯುತ್ತೀರಾ ಯೋಗದಲ್ಲಿ ಬಹಳ ಜನ ಮಕ್ಕಳು ಫೇಲ್ ಆಗುತ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ದೇವೆಂದು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಎರಡು ಪರ್ಸೆಂಟು ಸಹ ಇಲ್ಲ ಈ ಬ್ರಹ್ಮಾರವರು ಸಹ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಊಟ ಮಾಡುವ ಸಮಯದಲ್ಲಿ ನೆನಪಿನಲ್ಲಿರುತ್ತೇನೆ ಮತ್ತೆ ಮರೆತು ಹೋಗುತ್ತೇನೆ ಸ್ನಾನ ಮಾಡುವಾಗಲೂ ನೆನಪು ಮಾಡುತ್ತೇನೆ ಬಲೆ ಅವರ ಮಗುವಾಗಿದ್ದೇನೆ ಆದರೂ ಸಹ ಅವರ ನೆನಪು ಮರೆತು ಹೋಗುತ್ತೆ ತಾವು ತಿಳಿದಿದ್ದೀರಾ ಇವರು ನಂಬರ್ ಒನ್ನಲ್ಲಿ ಹೋಗುವವರಿದ್ದಾರೆ ಅಂದಾಗ ಜ್ಞಾನ ಮತ್ತು ಯೋಗ ಅವಶ್ಯವಾಗಿ ಇರಬೇಕು ಯೋಗದಲ್ಲಿ ಬಹಳ ಪರಿಶ್ರಮವಿದೆ ಪ್ರಯತ್ನ ಮಾಡಿ ನೋಡಿ ನಂತರ ಅನುಭವವನ್ನು ಹೇಳಿ ತಿಳ್ಕೊಳ್ಳಿ ಬಟ್ಟೆಯನ್ನು ಒಲೆಯುವಾಗಲೂ ಸಹ ನೋಡಿಕೊಳ್ಬೇಕು ನಾನು ಬಾಬಾರವರ ನೆನಪಿನಲ್ಲಿ ಇದ್ದೇನೆಯೇ ಅವರು ಬಹಳ ಮಧುರ ಪ್ರಿಯತಮ ಆಗಿದ್ದಾರೆ ಅವರನ್ನು ಎಷ್ಟು ನೆನಪು ಮಾಡುತ್ತೇವೆ ಅಷ್ಟು ನಮ್ಮ ವಿಕರ್ಮಗಳು ವಿನಾಶವಾಗತ್ತೆ ಸತೋಪ್ರಧಾನರಾಗುತ್ತೇವೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನೆಷ್ಟು ಸಮಯ ನೆನಪಿನಲ್ಲಿ ಇರುತ್ತೇನೆ ಮತ್ತು ತಂದೆಗೆ ಫಲಿತಾಂಶವನ್ನು ಕೊಡಬೇಕು ನೆನಪಿನಲ್ಲಿದ್ದಾಗಲೇ ಕಲ್ಯಾಣವಾಗುವುದು ಬಾಕಿ ಹೆಚ್ಚಿನದಾಗಿ ತಿಳಿಸುವುದರಿಂದ ಕಲ್ಯಾಣವಾಗುವುದಿಲ್ಲ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮೊದಲನೇ ಅಂಕಿ ಇಲ್ಲದೆ ಏನೂ ಕೆಲಸ ನಡೆಯುವುದಿಲ್ಲ ಅಂಕೆಯೇ ಗೊತ್ತಿಲ್ಲವೆಂದರೆ ಅದರ ಪಕ್ಕದಲ್ಲಿರುವ ಸೊನ್ನೆ ಬಿಂದುವೆ ಆಗಿಬಿಡುತ್ತದೆ ಅಂಕಿಯ ಜೊತೆಯಲ್ಲಿ ಬಿಂದು ಹಾಕುವುದರಿಂದ ಲಾಭವಾಗುತ್ತೆ ಅಂದರೆ ಒಂದರ ಪಕ್ಕ ಸೊನ್ನೆ ಹಾಕಿದ್ರೆ ಲಾಭ ಆಗತ್ತೆ ಅಂದರೆ ಜ್ಞಾನನೂ ಬೇಕು ಯೋಗನೂ ಇರಬೇಕು ಆಗ ಅನ್ಯರಿಗೆ ತಿಳಿಸಿದಾಗ ಲಾಭವಾಗತ್ತೆ ಬಾಬಾ ಹೇಳುತ್ತಾರೆ ಯೋಗವಿಲ್ಲವೆಂದರೆ ಇಡೀ ದಿನ ಸಮಯ ವ್ಯರ್ಥ ಮಾಡುತ್ತಿರುತ್ತಾರೆ ಅಂತಹವರೇನು ಪದವಿ ಪಡೆಯುತ್ತಾರೆ ತಂದೆಗೂ ದಯೆ ಬರುತ್ತೆ ಆದರೆ ಅದೃಷ್ಟದಲ್ಲೇ ಇಲ್ಲ ಅಂತ ಹೇಳಿದ್ರೆ ಬಾಬಾರವರು ಸಹ ಏನು ಮಾಡಲಿಕ್ಕೆ ಸಾಧ್ಯ ಬಾಬಾ ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ತಂದೆಯ ನೆನಪಿನಲ್ಲಿ ಏರಿ ನೆನಪು ಮಾಡುವುದು ಅತ್ಯ ಅವಶ್ಯಕವಾಗಿದೆ ನೆನಪಿನ ಜೊತೆ ಪ್ರೀತಿ ಇದ್ದಾಗ ಶ್ರೀಮತದಂತೆ ನಡೆಯುತ್ತೀರಾ ಪ್ರಜೆಗಳಂತೂ ಅನೇಕರ ಲಕ್ಷ್ಮೀನಾರಾಯಣ ಆಗ್ಲಿಕ್ಕೋಸ್ಕರ ತಾವಿಲ್ಲಿ ಬಂದಿದ್ದೀರಾ ಇದರಲ್ಲಿಯೇ ಪರಿಶ್ರಮವಿದೆ ಬಲಿ ಸ್ವರ್ಗದಲ್ಲಿ ಹೋಗ್ತೀರಾ ಆದರೆ ಶಿಕ್ಷೆಯನ್ನ ಅನುಭವಿಸಿ ಕೊನೆಯಲ್ಲಿ ಬಂದು ಸ್ವಲ್ಪ ಪದವಿಯನ್ನ ಪಡಿತಾರೆ ತಂದೆ ಎಲ್ಲ ಮಕ್ಕಳನ್ನ ತಿಳಿದುಕೊಂಡಿದ್ದಾರೆ ಅಲ್ವಾ ಯಾವ ಮಕ್ಕಳು ಯೋಗದಲ್ಲಿ ಕಚ್ಚಾ ಆಗಿದ್ದಾರೆ ಅವರು ದೇಹಾಭಿಮಾನದಲ್ಲಿ ಬಂದು ಜಗಳ ಕಲಹ ಮಾಡುತ್ತಾರೆ ಯಾರು ಪಕ್ಕ ಆಗಿರ್ತಾರೆ ಅವರ ನಡತೆ ಬಹಳ ಇರುತ್ತೆ ಬಹಳ ಕಡಿಮೆ ಮಾತನಾಡ್ತಾರೆ ಅವರಿಗೆ ಯಜ್ಞ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸವಿಸಿದರೂ ಪರವಾಗಿಲ್ಲ ಎನ್ನುವಷ್ಟು ಆಸಕ್ತಿ ಇರುತ್ತೆ ಇಂತಹವರು ಕೆಲವರಿದ್ದಾರೆ ಆದರೆ ತಂದೆ ತಿಳಿಸ್ತಾರೆ ಹೆಚ್ಚು ನೆನಪಿನಲ್ಲಿದ್ದಾಗಲೇ ತಂದೆಯ ಜೊತೆ ಪ್ರೀತಿ ಇರುತ್ತೆ ಮತ್ತು ಖುಷಿಯೂ ಇರುತ್ತೆ ತಂದೆ ತಿಳಿಸ್ತಾರೆ ನಾನು ಭಾರತ ಖಂಡದಲ್ಲಿಯೇ ಬರುತ್ತೇನೆ ಬಂದು ಭಾರತವನ್ನು ಶ್ರೇಷ್ಠವನ್ನಾಗಿ ಮಾಡುತ್ತೇನೆ ಸತ್ಯಯುಗದಲ್ಲಿ ನೀವು ವಿಶ್ವದ ಮಾಲೀಕರಾಗಿದ್ದೀರಾ ಸದ್ಗತಿಯಲ್ಲಿದ್ದೀರಿ ಮತ್ತೆ ದುರ್ಗತಿ ಮಾಡಿದವರು ರಾವಣ ಯಾವಾಗ ಆರಂಭವಾಯಿತು ದುರ್ಗತಿ ದ್ವಾಪರ ಯುಗದಿಂದ ಒಂದು ಸೆಕೆಂಡಿನಲ್ಲಿ ಅರ್ಧ ಕಲ್ಪಕ್ಕಾಗಿ ಸದ್ಗತಿಯನ್ನು ಪಡೆಯುತ್ತೀರಾ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡಿತೀರಾ ಅಂದಾಗ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಬಂದರೆ ಅವರಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನದಿಂದಲೇ ನಿಮ್ಮ ಸದ್ಗತಿಯಾಗುವುದು ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ಈ ನಾಟಕ ಕ್ಷಣ ಪ್ರತಿಕ್ಷಣ ನಡೀತಾ ಇರುತ್ತೆ ಇದು ನೆನಪಿದ್ದರೂ ಸಹ ಸ್ಥಿರವಾಗಿ ಇರ್ತೀರ ಡ್ರಾಮಾದ ಜ್ಞಾನ ಇತ್ತು ಅಂದ್ರೂ ಸ್ಥಿರವಾಗಿ ಇರ್ತೀರಾ ಇಲ್ಲಿ ಕುಳಿತುಕೊಂಡಾಗ್ಲೂ ಸಹ ಬುದ್ಧಿಯಲ್ಲಿ ಇರಬೇಕು ಈ ನಾಟಕ ಹೇಗೆ ನಿಧಾನವಾಗಿ ಸುತ್ತುತ್ತಿದೆ ಕ್ಷಣ ಕ್ಷಣ ಕಳೆಯುತ್ತಾ ಹೋಗುತ್ತೆ ನಾಟಕದ ಅನುಸಾರ ಎಲ್ಲರ ಪಾತ್ರ ಅಭಿನಯವಾಗ್ತಾ ಇದೆ ಒಂದು ಕ್ಷಣ ಕಳೀತು ಅಂತ ಹೇಳಿದ್ರೆ ಆ ಗಳಿಗೆ ಸಮಾಪ್ತಿ ನಿಧಾನ ನಿಧಾನವಾಗಿ ಸುತ್ತುತ್ತಾ ಇದೆ ಇದು ಬೇಹದ್ದಿನ ನಾಟಕ ವೃದ್ಧರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಜ್ಞಾನವೂ ಸಹ ಕುಳಿತುಕೊಳ್ಳಲ್ಲ ಯೋಗವೂ ಇಲ್ಲ ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ ಮಕ್ಕಳಂತೂ ಇದ್ದಾರೆ ಹಾಂ ಸೇವೆ ಮಾಡುವಂತಹವರಿಗೆ ಶ್ರೇಷ್ಠ ಪದವಿ ಇದೆ ಇಲ್ಲದವರಿಗೆ ಕಡಿಮೆ ಪದವಿ ಇದನ್ನು ಚೆನ್ನಾಗಿ ವಿಚಾರ ಮಾಡಿ ಇದು ಬೇಹದ್ದಿನ ನಾಟಕ ಚಕ್ರ ಸುತ್ತುತ್ತಿರುತ್ತೆ ಹೇಗೆ ರೆಕಾರ್ಡ್ ಸುತ್ತುತ್ತಿರುತ್ತಲ್ಲವೇ ನಾವು ಆತ್ಮರಲ್ಲಿಯೂ ಸಹ ರೆಕಾರ್ಡ್ ತುಂಬಲ್ಪಟ್ಟಿದೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಪಾತ್ರವೆಲ್ಲ ತುಂಬಲ್ಪಟ್ಟಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗತ್ತೆ ನೋಡಲಿಕ್ಕೇನೂ ಕಾಣಲ್ಲ ಇದು ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳು ಮಂದ ಬುದ್ಧಿ ಉಳ್ಳಂತಹವರು ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದರಲ್ಲಿ ನಾವು ಮಾತನಾಡ್ತಾ ಹೋದಂತೆ ಸಮಯ ಕಳೀತಾ ಹೋಗುತ್ತೆ ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗತ್ತೆ ಈ ತಿಳುವಳಿಕೆ ಹತ್ರನೂ ಸಹ ಇಲ್ಲ ಯಾರು ಮಹಾರಥಿಗಳಾಗಿರುತ್ತಾರೆ ಅವರು ಪದೇ ಪದೇ ಈ ಮಾತುಗಳ ಮೇಲೆ ಗಮನ ಕೊಟ್ಟು ತಿಳಿಸ್ಕೊಡ್ತಾರೆ ಆದ್ದರಿಂದ ಬಾಬಾ ಹೇಳ್ತಾರೆ ಮೊಟ್ಟ ಮೊದಲು ಬಾಬರವರ ನೆನಪಿನ ಗಂಟನ್ನು ಹಾಕ್ಕೊಳ್ಳಿ ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ ಆತ್ಮ ಈಗ ಮನೆಗೆ ವಾಪಸ್ ಹೋಗಬೇಕು ದೇಹದ ಎಲ್ಲ ಸಂಬಂಧಗಳನ್ನು ಬಿಡಬೇಕು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಈ ಪುರುಷಾರ್ಥ ಗುಪ್ತವಾಗಿದೆ ತಂದೆ ಸಲಹೆ ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ ಕಡಿಮೆ ನೆನಪು ಮಾಡಿದ್ದೀರಾ ಅಂದರೆ ಕಡಿಮೆ ಪರಿಚಯವನ್ನು ಕೊಡುತ್ತೀರಾ ಮೊದಲು ತಂದೆಯ ಪರಿಚಯ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ತಿಳಿಸ್ಕೊಡಿ ಈಗ ಅವಶ್ಯವಾಗಿ ಅವರು ನಮ್ಮ ತಂದೆಯಾಗಿದ್ದಾರೆ ಎಂಬುದನ್ನು ಬರೆಸ್ಕೊಳ್ಳಿ ಅಂತಾರೆ ಬಾಬಾ ದೇಹ ಸಹಿತವಾಗಿ ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಬೇಕು ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರ ಮುಕ್ತಿಧಾಮ ಜೀವನ್ ಮುಕ್ತಿಧಾಮದಲ್ಲಿ ದುಃಖ ನೋವಿನ ಮಾತು ಇರುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸ್ಕೊಳ್ಳಾಗತ್ತೆ ಪರಸ್ಪರ ಇದೇ ಮಾತುಗಳನ್ನು ಆಡ್ತಾ ಯೋಗ್ಯರಾಗಬೇಕು ಬ್ರಾಹ್ಮಣರಾಗಿ ತಂದೆಯ ಆತ್ಮಿಕ ಸೇವೆಯನ್ನ ಮಾಡದಿದ್ದರೆ ಅವರಿಂದ ಏನು ಯೋಸು ಪ್ರಯೋಜನ ಏನು ಅಂತಹವರಿದ್ದು ವಿದ್ಯಾಭ್ಯಾಸವನ್ನ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕು ತಂದೆಗೆ ಗೊತ್ತಿದೆ ಅಂತಹವರು ಅನೇಕರಿದ್ದಾರೆ ಅವರಿಗೆ ಒಂದು ಅಕ್ಷರವೂ ಸಹ ಧಾರಣೆ ಆಗೋದಿಲ್ಲ ಯಥಾರ್ಥವಾಗಿ ತಂದೆಯನ್ನ ನೆನಪು ಮಾಡೋದಿಲ್ಲ ರಾಜಾರಾಣಿಯ ಪದವಿಯನ್ನ ಪಡೆಯುವುದರಲ್ಲಿ ಬಹಳ ಪರಿಶ್ರಮವಿದೆ ಯಾರು ಪರಿಶ್ರಮ ಪಡ್ತಾರೆ ಅವರು ಶ್ರೇಷ್ಠ ಪದವಿ ಪಡಿತಾರೆ ಪರಿಶ್ರಮ ಪಟ್ಟಾಗಲೇ ರಾಜಧಾನಿಯಲ್ಲಿ ಬರಲು ಸಾಧ್ಯ ಮೊಟ್ಟ ಮೊದಲು ಬರುವವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ ಈ ಲಕ್ಷ್ಮೀನಾರಾಯಣ ಸ್ಕಾಲರ್ಶಿಪ್ ತೆಗೆದುಕೊಂಡಿದ್ದಾರೆ ಇವರ ನಂತರ ನಂಬರ್ ವಾರಾಗಿ ಎಲ್ಲರೂ ಬರ್ತಾರೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಅಲ್ವಾ ಸ್ಕಾಲರ್ಶಿಪ್ ಪಡ್ಕೊಳ್ಳುವಂತಹವ್ರದೇ ಮಾಲೆ ತಯಾರಾಗತ್ತೆ ಅಷ್ಟರತ್ನಗಳು ಮೊದಲು ಎಂಟು ನಂತರ ನೂರು ನಂತರ ಹದಿನಾರು ಸಾವಿರ ಅಂದಾಗ ಮಾಲೆಯಲ್ಲಿ ಪಣಿಸಲ್ಪಡಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡುವುದರಿಂದ ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಅಧಿಕಾರಿಗಳಾಗ್ತೀರಾ ನೀವು ಬಹಳ ಅಂತರ್ಮುಖಿಗಳಾಗಿರಬೇಕು ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಅಂದಾಗ ಕಲ್ಯಾಣಕ್ಕೋಸ್ಕರ ಸಲಹೆ ಕೊಡ್ತಾ ಇರ್ತಾರೆ ಇಡೀ ಪ್ರಪಂಚದ ಕಲ್ಯಾಣ ಆಗುವುದಿದೆ ಅಂದ ಆದರೆ ನಂಬರ್ ವಾರ್ ನೀವಿಲ್ಲಿ ತಂದೆಯ ಬಳಿ ಓದ್ಲಿಕ್ಕೋಸ್ಕರ ಬಂದಿದ್ದೀರಾ ನಿಮ್ಮಲ್ಲಿಯೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳು ಇದ್ದಾರೆ ಅವರು ವಿದ್ಯೆಯ ಮೇಲೆ ಗಮನ ಕೊಡುತ್ತಾರೆ ಇನ್ನೂ ಕೆಲವರು ಸ್ವಲ್ಪವೂ ಸಹ ಗಮನ ಕೊಡೋದೇ ಇಲ್ಲ ಭಾಗ್ಯದಲ್ಲಿದ್ದರೆ ಸಿಗುತ್ತೆ ಅಂತ ತಿಳ್ಕೊಳ್ತಾರೆ ಅಂತಹವರು ಅನೇಕರಿದ್ದಾರೆ ವಿದ್ಯೆಯ ಲಕ್ಷ್ಯವೇ ಇಲ್ಲ ಅದಕ್ಕಾಗಿ ಮಕ್ಕಳು ನೆನಪಿನ ಚಾರ್ಟನ್ನು ಇಟ್ಟುಕೊಳ್ಬೇಕು ಅಂತಾರೆ ಬಾಬಾ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಜ್ಞಾನವನ್ನು ಇಲ್ಲಿಯೇ ಬಿಟ್ಟು ಹೋಗ್ತೀವಿ ಜ್ಞಾನದ ಪಾತ್ರ ಇಲ್ಲಿಯೇ ಮುಗಿಯುತ್ತೆ ಇಷ್ಟು ಚಿಕ್ಕದಾದ ಆತ್ಮನಲ್ಲಿ ಎಷ್ಟೊಂದು ಪಾತ್ರ ಅಡಕವಾಗಿದೆ ಆಶ್ಚರ್ಯವಲ್ಲವೇ ಇದು ಅವಿನಾಶಿ ನಾಟಕವಾಗಿದೆ ಹೀಗೆ ನೀವು ಅಂತರ್ಮುಖಿಯಾಗಿ ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ತಾ ಇದ್ದಾಗ ನಿಮಗೆ ತಂದೆ ಬಂದು ಇಂತಹ ಮಾತುಗಳನ್ನು ತಿಳಿಸ್ತಾರೆ ಅಂತ ಬಹಳ ಖುಷಿ ಇರುತ್ತೆ ನಾಟಕದಲ್ಲಿ ಒಬ್ಬೊಬ್ಬ ಮನುಷ್ಯನ ಒಂದೊಂದು ವಸ್ತುವಿನ ಪಾತ್ರ ನಿಗದಿಯಾಗಿದೆ ಇದಕ್ಕೆ ಅಂತ್ಯವಿಲ್ಲವೆಂದು ಹೇಳೋ ಹಾಗಿಲ್ಲ ಅಂತ್ಯವನ್ನು ಹೊಂದುತ್ತೆ ಆದರೆ ಇದು ಅನಾದಿ ಇಷ್ಟೊಂದು ವಸ್ತುಗಳಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳೋ ಹೇಳೋದ ಈಶ್ವರನ ಸೃಷ್ಟಿ ಅಂತ ಹೇಳುವಂಥದ್ದಿಲ್ಲ ಯಾಕೆಂದರೆ ಅವರು ತಿಳಿಸುತ್ತಾರೆ ಮಕ್ಕಳ ಇದರಲ್ಲಿ ನನ್ನ ಪಾತ್ರವೂ ಇದೆ ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಯೋಗದಲ್ಲಿ ಬಹಳ ಪರಿಶ್ರಮವಿದೆ ಪ್ರಯತ್ನ ಪಟ್ಟು ನೋಡಿಕೊಳ್ಳಬೇಕು ಕರ್ಮದಲ್ಲಿ ಎಷ್ಟು ಸಮಯ ಅಂದರೆ ಕರ್ಮ ಮಾಡುತ್ತಿದ್ದರೂ ಸಹ ಎಷ್ಟು ಸಮಯ ಬಾಬಾರವರ ನೆನಪಿರತ್ತೆ ನೆನಪಿನಲ್ಲಿದ್ದಾಗ ಕಲ್ಯಾಣವಾಗತ್ತೆ ಮಧುರವಾದ ಪ್ರಿಯತಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನ ಇಡಬೇಕು ಎರಡನೇ ಪಾಯಿಂಟು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಈ ನಾಟಕದ ರಹಸ್ಯವನ್ನು ತಿಳ್ಕೊಳ್ಬೇಕು ಇದು ಬಹಳ ಬಹಳ ಕಲ್ಯಾಣಕಾರಿ ನಾಟಕವಾಗಿದೆ ಇದರಲ್ಲಿ ನಾವು ನೆನಪಿನಲ್ಲಿ ಇರಬೇಕು ನಾವೇನು ಮಾಡುತ್ತೀವಿ ಅಥವಾ ಏನು ಮಾಡುತ್ತಾ ಇದ್ದೀವಿ ಮಾತನಾಡ್ತೀವಿ ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗತ್ತೆ ಇದನ್ನು ಯಥಾರ್ಥವಾಗಿ ತಿಳ್ಕೊಂಡು ಖುಷಿಯಾಗಿ ಇರಬೇಕು ವರದಾನ ಪರಸ್ಪರ ಸ್ನೇಹವನ್ನು ಕೊಟ್ಟು ತೆಗೆದುಕೊಳ್ಳುವುದರ ಮೂಲಕ ಸರ್ವರನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿರಿ ವಿಶ್ಲೇಷಣೆ ಈಗ ಜ್ಞಾನ ಕೊಡುವಂತಹ ಮತ್ತು ತೆಗೆದುಕೊಳ್ಳುವಂತಹ ಸ್ಟೇಜ್ ಪಾಸ್ ಮಾಡಿದ್ದೀರಾ ಈಗ ಸ್ನೇಹ ಕೊಟ್ಟು ತೆಗೆದುಕೊಳ್ಳುವುದನ್ನು ಮಾಡಿ ಯಾರೇ ನಿಮ್ಮ ಮುಂದೆ ಬಂದರೂ ಸಂಬಂಧದಲ್ಲಿ ಬಂದರೂ ಅವರಿಗೆ ಸ್ನೇಹ ಕೊಡಿ ಸ್ನೇಹವನ್ನು ಪಡೆಯಿರಿ ಇದಕ್ಕೆ ಹೇಳಲಾಗತ್ತೆ ಸರ್ವರ ಸ್ನೇಹಿ ಅಥವಾ ಲವ್ಲಿ ಎಂದು ಜ್ಞಾನ ದಾನ ಅಜ್ಞಾನಿಗಳಿಗೆ ಮಾಡಬೇಕು ಅದರ ಬ್ರಾಹ್ಮಣ ಪರಿವಾರದಲ್ಲಿ ಈ ದಾನದ ಜ್ಞಾನ ದಾನದ ಮಹಾದಾನಿ ಸ್ನೇಹವನ್ನು ಕೊಡಬೇಕು ಸ್ನೇಹವನ್ನು ಪಡ್ಕೊಳ್ಬೇಕು ಇದರಲ್ಲಿ ಮಹಾದಾನಿಯಾಗಬೇಕು ಸಂಕಲ್ಪದಲ್ಲೂ ಸಹ ಯಾರ ಪ್ರತಿಯಾದರೂ ಸ್ನೇಹದ ಬದಲು ಬೇರೆ ಯಾವುದು ಉತ್ಪನ್ನ ಆಗಬಾರ್ದು ಯಾವಾಗ ಎಲ್ಲರ ಪ್ರತಿ ಸ್ನೇಹ ಇರುತ್ತೆ ಸ್ನೇಹಿಗಳಾಗ್ತೀರಾ ಆಗ ಸ್ನೇಹದ ಪ್ರತಿಕ್ರಿಯೆ ಸಹಯೋಗವಾಗತ್ತೆ ಮತ್ತು ಸಹಯೋಗದ ಫಲಿತಾಂಶ ಸಫಲತೆ ಸಿಗತ್ತೆ ಸ್ಲೋಗನ್ ಒಂದು ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪಗಳ ಮೇಲೆ ಪುಲೀಸ್ ಸ್ಟಾಪ್ ಹಾಕಿರಿ ಅದ್ ಇದೇ ತೀವ್ರ ಪುರುಷಾರ್ಥವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರ ಓಂ ಶಾಂತಿ